Subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೆಂಪು ಹರಿವೆ ಸೊಪ್ಪುದು ಕೂಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ ರೆಸಿಪಿನ ತೊಗೊಂಬಂದಿದ್ದೀನಿ. ಈಗ ನೋಡಿ, ಫ್ರೆಶ್ ಅಮರಾಂತ್ ಲೀವ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ತೋರಿಸ್ತಾ ಇದ್ದೀನಿ. ತೊಳೆದುಬಿಟ್ಟು ಕ್ಲೀನ್ ಮಾಡಿ ಒಂದು ಕ್ಯಾಲೆಂಡರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದನ್ನು ಯಾವತ್ತೂ ಕಟ್ ಮಾಡಿದ್ಮೇಲೆ ತೊಳಿಬಾರ್ದು, ತೊಳೆದ್ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ತೊಳೆದು ಎಲ್ಲ ಅದರದ್ದು ನ್ಯೂಟ್ರಿಯೆಂಟ್ಸು ಹೋಗ್ತದೆ. ಆಗ 2 ಕಪ್ಪು ಕಟ್ ಮಾಡಿರೋಂಥದ್ದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಳ್ಳಿ. ಮತ್ತು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇದು ಈ ರೆಡ್ ಅಮರಾಂತ್ ಆಗಲಿ, ಗ್ರೀನ್ ಎರಡು ಟೈಪ್ ಸಿಗುತ್ತೆ, ಅದರಲ್ಲಿ ಹಸಿರು ಮತ್ತು ಕೆಂಪುದು. ಈಗ 3 ಟೇಬಲ್ಸ್ಪೂನು ಅರ್ಧ ಗಂಟೆ ನೆನೆಸಿರುವಂಥ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ಳಿ. ತೊಳೆದು ನೆನೆಸಿದ್ದೀನಿ. ಹಾಗೆ 2 ಟೇಬಲ್ಸ್ಪೂನು ಹೆಸರುಬೇಳೆ ತೊಳೆದು ನೆನೆಸಿರೋದು ಅಂತಂದು ಅದನ್ನು ಹಾಕ್ಕೊಳ್ಳಿ ಕುಕ್ಕರ್ಗೆ. ಮತ್ತು 1/4 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಎಣ್ಣೆ ಹಾಕ್ಕೊಳ್ಳಿ 1 ಟೀಸ್ಪೂನು. ಅಗತ್ಯ ಇರುವಷ್ಟು ನೀರು ಹಾಕ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ನೋಡಿ, ರೆಡ್ ಇದು ಹರಿವೆ ಸೊಪ್ಪುನಲ್ಲಿ ವಿಟಮಿನ್ ಎ ಇದೆ ತುಂಬ. ಮತ್ತು ಅದು ನಮಗೆ ಅದರಲ್ಲಿ ನಮಗೆ 97% ನಮಗೆ ದಿವಸಕ್ಕೆ ಬೇಕಾಗಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ ಇದೆ. ಈಗ ನೋಡಿ, 2 ಟೀಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇದು ಕಾಯ್ತಿದ್ದು, ಅದಕ್ಕೆ 1 ಟೀಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರಿಬೇಕು. ಅದು ಪರಿಮಳಯುಕ್ತ ಆಗಬೇಕು, ಚೆನ್ನಾಗಿ ಗಮ್ಮಂತ ಪರಿಮಳ ಬರಬೇಕು. 1 ನಿಮಿಷ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಕಲರ್ ಚೇಂಜ್ ಆಗುತ್ತೆ, ಪರಿಮಳನೂ ಬರುತ್ತೆ. ಈಗ ಅದರಲ್ಲೇ 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಕೂಟು ರೆಸಿಪಿ ಹೇಗೆ ಅಂತಂದರೆ, ತುಂಬ ಖಾರ ಆಗಬಾರ್ದು, ಐಡಿಯಲ್ ಆಗಿ ಅದರದ್ದು ಖಾರ ಇರಬೇಕು. ಅದು ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ಮೆಣಸಿನ್ಕಾಯಿ ಹಾಕಿದರೆ ಪರವಾಗಿಲ್ಲ. ಈಗ ಅದರಲ್ಲೇ 1/2 ಕಪ್ಪು ಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು ಅದು ಕೈ ಆಡಿಸ್ಕೊಂಡ್ರೆ ಸಾಕು, ಜಸ್ಟ್ ವಾರ್ಮ್ ಆಗಲಿಕ್ಕಷ್ಟೇ, ಇನ್ನೇನಿಲ್ಲ. ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಈ ಇದೆಯಲ್ಲ ಹರಿವೆ ಸೊಪ್ಪನ್ನ ಯಾವಾಗಲೂ ನಿಮ್ಮದು ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಿ. ಅವೈಲೇಬಲ್ ಇದ್ದಾಗ 1 ಟೀಸ್ಪೂನ್ ಅದಕ್ಕೆ ಜೀರಿಗೆ ಕಾಳು ಹಾಕ್ಕೊಳ್ಳಿ. ಯಾಕಂದರೆ ಇದು ನಮಗೆ ಕಾನ್ಸ್ಟಿಪೇಷನ್ನು ಆಗಕ್ಕೆ ಬಿಡೋದಿಲ್ಲ, ಕ್ಲೀನ್ ಬೌಲ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಇವಾಗ ಪೌಡರ್ ಹಾಗೆ ಒಂಥರ ಕೋರ್ಸ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ. ಇದರಲ್ಲಿ ಈ ಹರಿವೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಮತ್ತು ಇ ತುಂಬ ಇದೆ. ಇದು ಏನು ಮಾಡುತ್ತೆ ಅಂದರೆ, ಕ್ಯಾನ್ಸರ್ ಆಗೋದನ್ನು ತಡೀತದೆ. ಈಗ ನೋಡಿ, ಒಂದು ಬೌಲ್ಗೆ ನಾವು ಇದು ಕುಕ್ ಮಾಡಿರುವಂಥ ಹರಿವೆ ಸೊಪ್ಪನ್ನ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಎಳೆದಿದ್ದರೂ ಕೂಡ ನಾವು ಮ್ಯಾಶ್ ಮಾಡಿದ್ರೆ ಕಂಬೈನ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತು ಈಗ ಬೇಯಿಸಿರುವಂಥ ಬೇಳೆಗಳನ್ನ, ಬೇಳೆ ಮಿಕ್ಸ್ನ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಅಷ್ಟು ಬೆಂದರೆ ಮಾತ್ರ ಇದು ಕೂಟಿಗೆ ಚೆನ್ನಾಗಿ ಕಂಬೈನ್ ಆಗಿ ಬಂದು ಡಿಶ್ಶು ಚೆನ್ನಾಗಾಗತ್ತೆ. ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಈಗ ದಪ್ಪ ಇದೆ ಅದು, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ಈ ಬೇಳೆ ಇಟ್ಟಿದ್ವಲ್ಲ ತೊಳೆದು, ಆ ಬೇಳೆ ಬೇಯಿಸಿದ್ದಿಟ್ಟಿದ್ವಲ್ಲ ಆ ಬೌಲ್ನ ತೊಳೆದು ಹಾಕ್ಕೊಳ್ಳಿ ಸ್ವಲ್ಪ ನೀರು. ಹಾಗೆ ಮಸಾಲೆದಿತ್ತಲ್ಲ ಬೌಲು, ಅದನ್ನು ಸ್ವಲ್ಪ ತೊಳೆದುಬಿಟ್ಟು ನೀರು ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗತ್ತೆ ಅದಕ್ಕೆ, ಯಾಕಂದರೆ ತುಂಬಾ ದಪ್ಪ ಇದೆ ಅದು. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಮಿಕ್ಸಿ ಬೌಲ್ ತೊಳೆದ ನೀರನ್ನ. ಇವಾಗ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ನೀವು ಗ್ಯಾಸ್ ಆನ್ ಮಾಡಿಬಿಟ್ಟು ಫ್ಲೇಮ್ ಮೇಲೆ ಇಡಬೇಕು ಇದನ್ನು. ಇದೆಲ್ಲ ಗ್ಯಾಸ್ ಆನ್ ಮಾಡದೆ ಮಾಡಿದ್ದು ನಾನು. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ನೋಡಿ, ಈಗ ಡಿಶ್ ಬಾಯ್ಲ್ ಆಗ್ತಾ ಇರುತ್ತೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿರುತ್ತೆ, ಚೆನ್ನಾಗಿ ಪರಿಮಳ ಬರುತ್ತೆ. ಯಾಕಂದರೆ ನಾವು ಹುರಿದಿದ್ದು ಉದ್ದಿನ ಬೇಳೆ ಹಾಕಿದ್ದೀವಲ್ಲ, ಅದಕ್ಕೆ ಮಸಾಲೆಗೆ ಮತ್ತು ಜೀರಿಗೆ ಚೆನ್ನಾಗಿ ಪರಿಮಳ ಬರುತ್ತೆ ಅದರದ್ದು.
ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ತುಂಬ ಇನ್ನು ನೀರು ಹಾಕೋಕ್ಕೂ ಹೋಗಬೇಡಿ ಯಾಕಂದರೆ ದಪ್ಪ ಮಾಡಿಟ್ರೆ ಏನಾಗುತ್ತೆ ಅಂದರೆ ಉಳಿದಿದ್ದು ಸಾಯಂಕಾಲಕ್ಕೆ ತುಂಬ ದಪ್ಪ ಆಗಿಬಿಡುತ್ತೆ ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ 2 ಟೀ ಸ್ಪೂನು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಕಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ ಅದು ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ನೋಡಿ ಇವಾಗ ಚಟಪಟ ಅದು ಅನ್ನತ್ತೆ ಇದು ಚೆನ್ನಾಗಿ ಹುರಿದು ಬರುತ್ತೆ ಅನ್ಬೇಕಾದ್ರೆ ಎರಡು ಚಿಟಕಿ ಹಿಂಗೆ ಪುಡಿ ಹಾಕ್ಕೊಳ್ಳಿ ಸ್ವಿಚ್ ಆಫ್ ಮಾಡಿಬಿಡಿ ಈಗ ಮತ್ತು ಆ ಒಗ್ಗರಣೆಯನ್ನು ಈ ಡಿಶ್ಗೆ ಹಾಕ್ಕೊಳ್ಳಿ ಕೂಟಿಗೆ ಹಾಕ್ಕೊಳ್ಳಿ ಈಗ ನಿಮಗೆ ಹರಿವೆ ಸೊಪ್ಪಿನ ಕೂಟು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಮತ್ತು ಬೇಳೆ ಜೊತೆಗೆ ಎಂಜಾಯ್ ಮಾಡಲಿಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ